ತಿಪ್ಪಿ ಗೊಬ್ಬರ ಕಲಸಿ ಹಾಕಿದ್ರೆ ಕಡಿಮೆ ಇತ್ತಲ್ಲ ಇದು ತಿಪ್ಪಿ ಗೊಬ್ಬರ ಕಲಸಿ ಈ ಕ್ರಾಪ್ ಸರಿಯಾಗದಂತೀರ? ಹ್ಞೂ ಸರಿಯಾಗ ಸ್ಯಾಟಿಸ್ಫೈ ರೀ? ಬಿಲ್ಕುಲ್ ಫಸ್ಟ್ ಕ್ಲಾಸ್ ಅದ. ಈಗ ಮುಂದೆ ಅಲ್ಲಕ್ಕೆ ಯೂಸ್ ಮಾಡ್ಬೇಕಂತ? ಈಗ ಅಲ್ಲಕ್ಕೆ ಯೂಸ್ ಮಾಡ್ಬೇಕು. ನೀವು ಎಷ್ಟು ಎಕರೆಗೆ ಯೂಸ್ ಮಾಡ್ಬೇಕಾಗತ್ತೆ? ಈ ಸರಿಯಾದ ಸುತ್ತ ಒಂದು 10 ಎಕರೆ ಯೂಸ್ ಮಾಡ್ಕೊಂತ ಯಾವುದು ಬೇರೆ ಏನು ಕೊಡ್ಲಾರ್ದಂಗ. ನೀವು ನಮ್ಗೇನು ಗ್ಯಾರಂಟಿ ಹೇಳಂಗ ನಾವು ಯೂಸ್ ಮಾಡಿದ್ದು, ಬಟ್ ರಿಸಲ್ಟ್ ಸರಿಯಾಗದ ರೀ. ರಿಸಲ್ಟ್ ಸರಿಯಾಗಿದ್ರ ಪ್ಲಾಂಟ್ ಹೆಲ್ದಿ ಇದ್ದಾಗ ಸರ್ ಅದಕ್ಕೆ ನಾವೇನು ಹೇಳ್ತೀವಿ ಕಂಪನಿ ಕಡೆಯಿಂದ ಅಂದ್ರೆ ನಿಮಗೆ ಇನ್ಸೆಕ್ಟಿಸೈಡ್ ಪೆಸ್ಟಿಸೈಡ್ ಮಿನಿಮೈಸ್ ಮಾಡಿ ಅಂತ ಹೇಳ್ತೀವಿ. ಯಾಕೆ ಹೇಳ್ತೀವಿ ಅಂತಂದ್ರೆ ಆರ್ಗ್ಯಾನಿಕ್ ಫ್ರೂಟ್ ಹೊರಗೆ ಬರಲಿ, ರೇಟ್ ಹೆಚ್ಚು ಬರ್ತದೆ, ಅದ್ರ ಶೈನಿಂಗ್ ಜಾಸ್ತಿ ಇರ್ತದೆ, ಸ್ವೀಟ್ನೆಸ್ ಜಾಸ್ತಿ ಇರೋದು ನಾವು ರೆಕಮೆಂಡ್ ಮಾಡ್ತಿರ್ತೀವಿ. ನೀವು ಭಯಪಟ್ಟು ಕೆಲವೊಂದು ಯೂಸ್ ಮಾಡಿದ್ರು ಮಾಡಿರಿ, ಅಭ್ಯಂತರ ಇಲ್ಲ, ಬಟ್ ಮಿನಿಮೈಸ್ ಮಾಡ್ರಿ ಅಂತ ನಮ್ಮ ರಿಕ್ವೆಸ್ಟ್. ಮಾಡ್ತೀರಾ? ಈಗ ಆಲ್ರೆಡಿ ಇದಕ್ಕೆ ಮಾಡಿದ್ನಲ್ಲ ರೀ, 14-15 ಸ್ಪ್ರೇ ಆಯ್ತು ಇಲ್ಲಿ ತಕ್ಕ ನಂದು ನಾಸಿಕ ಸಲು ಪ್ರಕಾರ 14-15 ಸ್ಪ್ರೇ ಆಯ್ತಿದ್ದು. ಏನು 4-5 ಸ್ಪ್ರೇ ಆಗ್ಯಾವ ಇಲ್ಲಿ. ಇನ್ನೂ ಮಿನಿಮೈಸ್ ಮಾಡೋಕೆ ಕೋಶಿಶ್ ಮಾಡ್ರಿ ಅಂತ ನಾನು ಹೇಳ್ತೇನೆ. ಮಾಡ್ತಾ ಇದ್ದೀನಿ ರೀ, ಎಷ್ಟು ಹೇಳ್ತು ಅಷ್ಟು ನಾನು ಮಾಡ್ತಾ ಇದ್ದೀನಿ ಇಲ್ಲಂತಲ್ಲ. ಮತ್ತು ಇದರಲ್ಲಿ ಇಂಟರ್ ಕ್ರಾಪ್ನು ಜಿಂಜರ್ ಹಾಕಿದಾರ? ಹ್ಞೂ ಜಿಂಜರ್ ಹಾಕಿದ್ದೀನಿ. ಈಗ ಮತ್ತೆ ಟೊಮೆಟೊ ತಂದು ಟೊಮೆಟೊ ಅವರಿಗೆ ಇದು ನೀವು ಕಲ್ಲಂಗಡಿಗೆ ಹಾಕಿರಲ್ಲ ರೀ, ಈಗ ನಾವು ನಿಮ್ಗೆ ಕೊಟ್ಟಿದ್ದು ಒಂದೇ ಎಕರೆ. ಪಕ್ಕದ ಈಗ ನೀವು ಸಿಂಥೆಟಿಕ್ ಕಲ್ಲಂಗಡಿ ಕಲ್ಟಿವೇಶನ್ ಅಲ್ಲಿ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿ ಕಲ್ಟಿವೇಶನ್ ಅಲ್ಲಿ ನಿಮ್ಗೆ ಏನಾದ್ರು ವ್ಯತ್ಯಾಸ ಗೊತ್ತಾಗಿದೆಯಾ? ಏನ್ ಚೇಂಜಸ್ ಕಾಣಿಸಿದೆ ಸರ್? ಏನ್ ಡಿಫ್ರೆನ್ಸ್ ಇತ್ತು? ಡಿಫ್ರೆನ್ಸ್ ಅಂತ ಕಾಯಿ ವೇಟ್ ಜಾಸ್ತಿ ಇತ್ತು, ಸ್ವೀಟ್ನೆಸ್ ಇತ್ತು ಕಾಯಿ. ಓಕೆ, ಅದೊಂದು ವಾಲಿಂದು ರಿಸಲ್ಟ್ ಸರಿಯಾಗಿ